ಜಸ್ಟ್ ನಮ್ಮ ಏ ಎಲ್ಲಿ ತೋರಿಸ್ತಿದ್ದೀನಿ ಎಲ್ಲನ. ಈಗಿನ ವಿಡಿಯೋದಲ್ಲಿ ನಮ್ಮ ಜಮೀನಲ್ಲಿ ಏನೇನು ಬೆಳೆದಿದ್ದೀವಿ ಆ್ಯಂಡ್ ನಮ್ಮ ಜಮೀನ್ ಹತ್ರ ಏನೇನು ಇದೆ ಎಲ್ಲ ತೋರಿಸ್ತೀನಿ. ನಮ್ಮ ಅಪ್ಪನೇ ವಿಡಿಯೋ ಮಾಡ್ತೀನಿ ಅಂತವ್ರೆ, ನೋಡೋಣ ಹೆಂಗೆ ಮಾಡ್ತೀನಿ. ಏ ಎಲ್ಲರಿಗೂ ಹಾಯ್. ಇವತ್ತಿನ ಈಗಿನ ವಿಡಿಯೋದಲ್ಲಿ ನಮ್ಮ ಜಮೀನಲ್ಲಿ ಏನೇನು ಬೆಳೆದಿದ್ದೀವಿ ಆ್ಯಂಡ್ ನಮ್ಮ ಜಮೀನ್ ಹತ್ರ ಏನೇನು ಇದೆ ಎಲ್ಲ ತೋರಿಸ್ತೀನಿ. ಎಷ್ಟು ಹಸುಗಳಿದೆ, ಎಷ್ಟು ಮೇಕೆಗಳು ಆ್ಯಂಡ್ ಯಾವ ಥರ ಇರುತ್ತೆ ತೋರಿಸ್ತೀನಿ ಇವತ್ತು. ಅಪ್ಪ ಫುಲ್ ವೇಟಿಂಗ್, ಏನು ವಿಡಿಯೋಸ್ ಮಾಡ್ತೀನಿ ಅಂತ. ನಮ್ಮ ಡ್ಯಾಡಿಗಿಂತ ಇಟ್ಟಿದ್ದೀನಿ ನಾನು ಅಲ್ವಣ. ಇಲ್ಲಿ ಶುಂಠಿ ಹಾಕಿದ್ವಿ ಫಸ್ಟು, ಶುಂಠಿ ಕೀಳಿಸಿ ಇವಾಗ ಒಂದು ಈ ಕಡೆ ಬಂದಿರು. ಈ ಕಡೆಗೆ ಶುಂಠಿ ಹಾಕಿದ್ವಿ, ಶುಂಠಿ ಹಾಕಿ ಕೀಳಿಸಿ ಎಷ್ಟೊಂದು 3 ತಿಂಗಳಾಯ್ತಾ? ಎರಡೂವರೆ ತಿಂಗಳು. ಈ ಒಂದು 2.5 ತಿಂಗಳಾಯ್ತು ಫುಲ್ ಶುಂಠಿ ಇತ್ತು ಇಲ್ಲಿ. ಇವಾಗ ಏನೋ ತೆಂಗಿನ ಸಸಿ ಹಾಕಿದ್ದಾರೆ. ಇದು ಬಂದು ಮಾಮೂಲಿ ಜೋಳ, ಹಸುಗಳಿಗೆ ತಿನ್ನಾಕಿರೋ ಜೋಳ ಇದು. ಇವಾಗ ಮಳೆಗಾಲ ಅಂತೂ ಇಲ್ಲ, ಎಲ್ಲ ಬರೀ ಪಂಪ್ ಸೆಟ್ ಇದ್ರೆ ಮಾತ್ರ, ನೀರಾವರಿ ವ್ಯವಸ್ಥೆ ಇದ್ರೆ ಮಾತ್ರ ಏನಾದರೂ ಬೆಳೆಯೋಕ್ಕಾಗೋದು. ಪ್ರೆಸೆಂಟು ಹಸುಗಳಿಗೆ ಅದಾದಮೇಲೆ ಅದು ಖಾಲಿಯಾಗೋಷ್ಟು ಇದು ಬೆಳೆಯುತ್ತೆ, ಇದು ಆಗಿ ಖಾಲಿಯಾಗೋಷ್ಟು ಇದು ಬೆಳೆಯುತ್ತೆ, ಹಂಗೆ ಚೇಂಜ್ ಆಗ್ತಿರುತ್ತೆ. ಮತ್ತು ಇದು ಖಾಲಿಯಾಗೋಷ್ಟು ಮತ್ತೆ ಇನ್ನೊಂದು ಸರಿ ಬೆಳೆಯುತ್ತೆ. ನೋಡೋಣ ಬನ್ನಿ ಇವಾಗ ಇಲ್ಲೇನೇನಿದೆ ಅಂತೇಳಿ. ಇಷ್ಟೇ, ಜಾಸ್ತಿ ಏನಿಲ್ಲ, ಸ್ವಲ್ಪ. ಇದು ನಮ್ಮ ಹಲಸಿನ ಮರ, ತುಂಬ ಹಣ್ಣುಗಳಿದೆ ಬಟ್ ಇವಾಗ ತುಂಬ ಸ್ವೀಟ್ ಇರುತ್ತೆ ಆ್ಯಕ್ಚುಲಿ. ಇವತ್ತು ಬೆಳಿಗ್ಗೆ ಒಂದು ಬಿಟ್ಟಿತ್ತು, ತೆಗೆದಿಟ್ಟಿದ್ದೀವಿ ತಿನ್ನಬೇಕು. ನಾವು ಚಿಕ್ಕವರಿದ್ದಾಗ ತಂದು ಹಾಕ್ತಿದ್ವಿ ನೀರನ್ನ ಇಲ್ಲಿಗೆ. ಅಲ್ಲಿಂದ ಇವಾಗ ನಮ್ಮದು ನೆಕ್ಸ್ಟ್ ವಿಡಿಯೋ ಸಹ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಹೊಸಮನೆ ತೋರಿಸ್ತೀನಿ. ಅಲ್ಲಿಂದ ನೀರು ತಗೊಬಂದು ಹಾಕ್ತಿದ್ವಿ, ಸುತ್ತ ಬೇಲಿ ಹಾಕಿ ಒಂದೇ ಒಂದು ಗಿಡ ನೆಟ್ಟಿದ್ವಿ, ನಮ್ಮಪ್ಪ ನೆಟ್ಟಿದ್ರು. ನಾವುಗಳು ಅವಾಗ ನೀರು ಚಿಕ್ಕ ಹುಡುಗರಿದ್ದಾಗ ನೀರು ತಂದು ಹಾಕ್ತಿದ್ವಿ ಇವನ ಥರ ಇದ್ದಾಗ. ಇವಾಗ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ, ಎಷ್ಟು ಹೈಟಾಗಿ ಹೋಗಿದೆ, ಒಳ್ಳೆ ಹಣ್ಣುಗಳು ಬಿಟ್ಟಿದೆ, ತುಂಬ ಸ್ವೀಟಾಗಿರುತ್ತೆ ಹಣ್ಣುಗಳು. ಇದು ಮಾಮೂಲಿ ಹಸುದು ಸೆಗಣಿಗಳ ಹಾಕೋಕ್ಕೆ ತಿಪ್ಪೆ ಇದು, ಅದು ಕೂಡ ತಿಪ್ಪೆ ನಾನಲ್ಲ. ಇದು ಹುಲ್ಲು ಹಸುಗಳಿಗೆ, ಇದು ಶುಂಠಿಗೆ ಹಾಕಿದ್ದು ಪೈಪ್ಗಳೆಲ್ಲ ಫುಲ್ಲು ಎಲ್ಲ ಇಲ್ಲಿಲ್ಲ ಬಿಟ್ಬಿಟ್ಟವ್ರೆ. ಹುಲ್ಗೆ ಅಷ್ಟಾಯ್ತಾ? ನೋಡಿ ಇಲ್ಲಿ ರಾಗಿ ಇನ್ನು ಕ್ಲೀನಾಗಿ ತೆಗ್ದಿಲ್ಲ. ಇದಿಷ್ಟು ನಮ್ಮ ಏಯ್ ಎಲ್ಲಿ ತೋರಿಸ್ತಿದ್ದೀನಿ ಎಲ್ಲನ. ನಮ್ಮ ಅಪ್ಪನೇ ವಿಡಿಯೋ ಮಾಡ್ತೀನಿ ಅಂತವ್ರೆ, ನೋಡೋಣ ಹೆಂಗೆ ಮಾಡ್ತೀನಿ. ಅಲ್ಲಿ ಕ್ಯಾಮ್ರಾ ಇದೆ ಅಣ್ಣ, ಕೈ ಇಟ್ಕೊಬೇಡ ಇಲ್ಲಿ ಹಿಂಗೆ. ಹಂಗೆ ಇದೇನು ಹೆಸರು ಇದು? ಅದು ಕೆಂದು ಬಡ್ಡ. ಕೆಂದು ಬಡ್ಡ ಗಂಡು ಅದಕ್ಕೆ ಬಡ್ಡ ಅಂತ ಹೇಳೋದು. ಇದು ಅದು ಕರಿಕುಳ್ಳಿ ಕರಿಕರ ಯಾವ್ದು ಗೊತ್ತಲ್ಲ ತಾನೆ? ಯಾವ ಆಯ್ತಿಲ್ಲ, ಯಾವ್ದಾಯ್ತಿಲ್ಲ ನನಗೆ ಗೊತ್ತಿಲ್ಲ. ಯಾವ ಆಯ್ತಿಲ್ಲ. ಇದಿಷ್ಟು ಪ್ರೆಸೆಂಟ್ ನಮ್ಮನೆಯಲ್ಲಿರೋ ಹಸುಗಳು. ಸಂಜೆ ಹಾಲು ಕರೀತೀವಿ, ಅದನ್ನ ವಿಡಿಯೋ ಮಾಡಾಕ್ತೀನಿ ನೋಡಿ. ನಮ್ಮಮ್ಮ ಅಲ್ಲೇ ನಿಂತ್ಕೊಂಡು ನೋಡ್ತಾವ್ರೆ ಏನೇನು ಮಾತಾಡ್ತಾವ್ರೆ ಅಂತ. ಅಲ್ಲಿ ಅಲ್ಲಿ ಕಾಣಿಸಲ್ಲ. ಇದೇನೇನು ಹೆಸರು? ಇದ್ರ ಹೆಸರು ಕರಿಕೊಳ್ಳಿ. ಎಲ್ಲ ಕರಿಕುಳ್ಳಿ ಕರಿಕುಳ್ಳಿ ಅದು ಕರಿಕುಳ್ಳಿ, ಅದು ಕರಿಕರ. ಇದು ಕೆಂದುಕುಳ್ಳಿ, ಅದು ಕರಿಕುಳ್ಳಿ, ಬೆಳಿಕುಳ್ಳಿ, ಕೆಂದುಕುಳ್ಳಿ. ಇದು ಮಾನಸ. ಹಿಂಗೆ ಏನೇನೋ ಒಂದು ಹೆಸರಿಟ್ಟವ್ರೆ. ನಂದಿನಿ ಒಂದಿತ್ತು, ನಂದಿನಿ ಇಲ್ಲ, ಇದು ಮಾನಸ. ಹೌದಾ? ಬಿಡು ಬಿಡಲಿಕ್ಕಿತ್ತು, ಹಾಗ ಕಿತ್ಕೊಂಡ್ಬಿಡುದ್ ಬಾ. ಈ ಕರಿಗೆ ಏನಾದ್ರು ಹೆಸರು ಕಟ್ಬೇಕು. ಸುಂದರಣ ಬರೀ ಬಡ್ಡ ಕೆಂದು ಬಿಡ ಅಂತಿದ್ವಿ. ನೀವು ಬರೀ ಕೆಂದು ಬಡ್ಡ, ಕರಿ ಬಡ್ಡ, ಬಿಳಿ ಬಡ್ಡ. ಮೈಕಡೆ ಬರಲಿ ಬರಲಿ. ಹಾ, ಏನಕ್ಕೆ ಎದುರುಕತೈತೆ? ನಾನೇನು ಚುಸ್ತೀನ ಬಾ, ನಿಂಗೆ ಅಣ್ಣ ಒಂದು ಫೋಟೋ ತಗೊಂಡಿದ್ದಲ್ಲ, ಅದೇ ತಾನೆ ಇದು ಫೋಟೋ ತಗೊಂಡಿದ್ನಲ್ಲ ಅಲ್ಲೊಂದ್ಸರಿ ನೀನು ಇರಲಿಲ್ಲ ಬಿಡ.
ಇದಿಷ್ಟು ನಮ್ಮ ಹಸುಗಳು ಸಂಜೆ ಹಾಲು ಕರೀತಾರೆ. ಸೊ ಅವಾಗ ಒಂದು ವಿಡಿಯೋ ಮಾಡ್ತೀನಿ. ಆಲ್ಮೋಸ್ಟ್ ಸಂಜೆ ಒಂದು 5 ಗಂಟೆ ಹಿಂಗೆ ಅಲ್ವಣ್ಣ ಹಾಲು ಕರಿಯೋದು. ಒಂದು 5 ಗಂಟೆ ಹಿಂಗೆ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 1/2 ಅವರು ಹಾಲು ಕರೆದು ಮತ್ತು ಅದನ್ನು ಡೈರಿಗೆ ಹಾಕಿ ಮತ್ತೆ ಬೆಳಿಗ್ಗೆ ಒಂದು 4:30 ಎದ್ದೊಳ್ತಾರೆ. ಒಂದು 4:30 ಎದ್ದು ಮತ್ತೆ ಒಂದು 1/2 ಗಂಟೆ, ಒಂದು 1 ಅವರ್ ಅದರದೇ ಕೆಲಸಗಳು. ನಾನಂತೂ ಏನೂ ಮಾಡಲ್ಲ, ಎಲ್ಲ ಇವರೇ ನೋಡಿ. ವೈಟ್ ಕಲರ್ ಇದ್ದಿದ್ದು ಹೆಂಗಾಗ್ಬಿಟ್ಟಿದೆ. ನಮ್ಮ ಊರಿಗೆ ಬಂದರೆ ಈ ಕ್ರಾಕ್ಸು ವೈಟ್ ಇದ್ದಿದ್ದ ಕ್ರಾಕ್ಸ್ ಎಲ್ಲ ನಮ್ಮ ಮನೆಗೆ ಬಂದುಬಿಟ್ರೆ ಹೆಂಗಾಗ್ಬಿಡುತ್ತೆ, ನಮ್ಮ ಜಮೀನಲ್ಲಿ ಓಡಾಡಿ ಎಲ್ಲ ಇದು ಮಾಡಿ. ಮುಸ್ತಪ್ಪ ಮುಸ್ತಪ್ಪ ಈ ಕಡೆ ಬಾಳೆ ಇದು ಕಿತ್ತಳೆ ಹಣ್ಣು ನಿಂಬೆ ಹಣ್ಣ ಇದು ಗಿಡ ಬಾಳೆ ಸುಮ್ಮನೆ ಹಾಕಿರೋದು ಇದು ನಮ್ಮಮ್ಮ ಹಾಕ್ಕೊಂಡಿದ್ದಾರೆ ಹಂಗೇನೆ. ಓಯ್ ಸೀಬೆಹಣ್ಣು ಗಿಡನಾ, ಸೀಬೆಹಣ್ಣು ಇಲ್ವಾ, ಇನ್ನು ಕಾಯಿ ಸೀಬೆಹಣ್ಣು, ಇನ್ನು ಸೀಬೆಕಾಯಿ ಹಣ್ಣಾಗಿಲ್ಲ, ಬಟ್ ಒಳ್ಳೆ ಹಣ್ಣುಗಳಿದೆ. ಇವಾಗ ತಿನ್ನೋಕ್ಕಾಗಲ್ಲ ಅಂತ ಅನ್ಸುತ್ತೆ, ಗಂಟ್ಲಿಗೆ ಸಿಗಾಕೊಳ್ಳುತ್ತೆ. ಇದು ನಮ್ಮ ಡ್ಯಾಡಿದು ಅಯಾಬುಜ, ಒಂದು 10 ವರ್ಷ ಆಯ್ತು ಅನ್ಸುತ್ತೆ ಗಾಡಿ ತಗೊಂಡು, ಗೊತ್ತಿಲ್ಲ ಎಷ್ಟು ವರ್ಷ ಆಗಿದೆ ಅಣ್ಣ. ಎಷ್ಟು ವರ್ಷ ಆಯ್ತು, ಒಂದು 10 ವರ್ಷ ಆಯ್ತು ತಗೊಂಡಿದ್ದು. ಹಾಂ ಇದಂತೂ ಹಳೆ ಮನೇಲೂ ಇತ್ತು, ಇವಾಗಲೂ ಇದೆ. ಚೂರು ದೂರ ನಿಂತ್ಕೋ. ಇದು ಇನ್ನ ಬೆಳೆದಿಲ್ಲ. ಮೂಲಂಗಿ ಸೊಪ್ಪು, ಕೀರೆ ಸೊಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಸೊಪ್ಪು. ಸಾಂಬಾರ್ ಸೊಪ್ಪು ಅಂದ್ರೆ ಕೊತ್ತಂಬರಿ ಸೊಪ್ಪೆ. ಹಾ, ಇದಿಷ್ಟು ಹಾಕಿದ್ದಾರೆ ಇಲ್ಲಿ, ಇನ್ನ ಬೆಳೆದಿಲ್ಲ. ಮೆಂತೆ ಎಲ್ಲ ಸೊಪ್ಪು ಹಾಕಿದ್ದೀರಾ? ಮೆಂತೆ ಸೊಪ್ಪು ಹಾಕಿ ಇದಿಷ್ಟರಲ್ಲಿ. ಇಲ್ಲಿ ಈ ಕಡೆ ಹೋದ್ರೆ ಅಲ್ಲಿ ಟೆಂಪಲ್ ಇದೆ, ಜೂಮ್ ಹಾಕಲ್ಗೆ. ಇಲ್ಲಿ ಟೆಂಪಲ್ ಇದೆ, ಅಲ್ಲಿ ನೋಡ್ಬೋದು ಆಂಜನೇಯ ಸ್ಟ್ಯಾಚು. ಈ ಕಡೆ ನಮ್ಮ ಫ್ರೆಂಡ್ಸ್ ಮನೆಗಳು, ಅಲ್ಲೇ ಎಲ್ಲ ರಿಲೇಷನ್ಸೇ. ಮೇನ್ ಇದು ಹಸುಗಳಿಗೆ ಅಂತ ಮಾಡಿದ್ದು, ಹಸುಗಳು ಮೇಕೆಗಳಿಗೆ ಅದಕ್ಕೆ ಇದಕ್ಕೆ ಅಂತೇಳಿ. ಇವಾಗ ಪ್ರೆಸೆಂಟು ನನ್ನ ತೋರಿಸ್ಲ ಚೂರಿಂದು. ಇವಾಗ ಅದೇ ಹಸುಗಳಿಗೆ ಮೇಕೆಗಳಿಗೆ ಅದಕ್ಕೆ ಅಂತ ಮಾಡಿದ್ದು, ಜಸ್ಟ್ ನಮ್ಮ ಜಮೀನ್ ಹತ್ರ ಬನ್ನಿ ನೋಡೋಣ ಒಳಗಡೆ. ಇದು ಹಸುಗಳಿಗೆ, ಹಸುಗಳಿಗಿರೋಕ್ಕೆ. ಇನ್ನು ಈಕೆ ಈ ಕಡೆ ಮೇಕೆಗಳು, ಕುರಿ, ಕೋಳಿ, ಮತ್ತೆ ಅದೇ ಇಷ್ಟಕ್ಕೆ ಇವ ಇಟ್ಕೊಳಕ್ಕೆ. ಇಲ್ಲಿ ಈ ಕೋಳಿಗಳು ಸರ್, ಇದು ಇಲ್ಲಿ ಮೊದಲು ನಾಟಿ ಕೋಳಿಗಳಿದ್ದು. ನೋ ನನ್ನ ಮುಖ ತೋರಿಸ್ಕೋಬಲ್ಲ, ಅದನ್ನ ಬರ್ಬೇಕಾದ್ರೆ ನೀನ್ನೆಲ್ಲ ನೋಡ್ಬೇಡ. ಇಲ್ಲಿ ಕೋಳಿಗಳಿಗೆ ಅಂತ ನಾಟಿ ಕೋಳಿಗಳಿಗೆ, ಜಸ್ಟ್ ಸುಮ್ಮನೆ ನಮ್ಮ ಮನೆಗೆ ಹಂಗೇನೆ. ಇದು ಹಸುಗಳಿಗೆ ಸ್ನಾನ ಮಾಡ್ಸಕ್ಕೆ ತೊಟ್ಟಿ, ಹಸುಗಳಿಗೆ ಸ್ನಾನ ಮಾಡ್ಸಕ್ಕೆ ಅದಕ್ಕೆ ಇದಕ್ಕೆ. ಕೋಳಿಗಳೆಲ್ಲ ಆಲ್ಮೋಸ್ಟ್ ನನ್ನೂ ತೋರಿಸ, ನಿಂದಮ್ಮ ಯಾಕಂಡು ನಾನು ತೋರಿಸ್ಲ. ಕೋಳಿಗಳೆಲ್ಲ ಮೇಯಕ್ಕೆ ಹೊರಟೋಗಿದೆ, ಬಿಟ್ಬಿಟ್ಟಿದ್ದಾರೆ. ಹಸುಗಳು ಆ ಕಡೆ ಕಟ್ಟಾಕಿದ್ದಾರೆ. ಸಂಜೆ ಆದರೆ ಬೇಡ, ಅವ್ನು ಮಾಡ್ತೇನೆ. ಸಂಜೆ ಆದರೆ ಹಾಲು ಕರೆಯೋಕ್ಕೆ ಬರ್ತಾರೆ, ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ. ಇನ್ನು ಈ ಕಡೆ ಮೇಕೆಗಳು ಕಟ್ಟಾಕ್ತಾರೆ. ಮೊಸರು ದಾಖಲಾದ ನಾನೇ ಅಣ್ಣ ಮಾಡ್ತಿದ್ದೀರಾ, ಹಿಂಸೆ ಕೊಡ್ಬೇಡ. ಯಾರು ಮಧ್ಯಾಹ್ನ ಟೈಮ್ ಮಾಡಾಗಿಲ್ಲ ಅಂತ ಹೇಳಿದ್ರು, ಬಟ್ ವಿಡಿಯೋ ಮಾಡ್ತಿದ್ದಲ್ಲ ಹಂಗಾಗಿ ಸ್ವಲ್ಪ. ಎಷ್ಟು ಮಾಡ್ಬೇಕಿದೆ? ಕೈ ನೋವು ಬಂತಾ? ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡು ಅಂದ್ರೆ, ವಿಡಿಯೋ ಮಾಡು ಅಂದ್ರೆ ಸುಸ್ತೈತಿ. ಹಾಯ್ ಇಡ್ಕೋ ನೋಡಿ. ಸಂಜೆ ಆಗ್ತಿದಂಗಲೇ ಮೇಕೆಗಳು ಕುರಿಗಳೆಲ್ಲ ಒಳಗಡೆ ಬಂದ್ಬಿಡುತ್ತೆ. ಅಣ್ಣ ಇನ್ನೂ 2-3 ಆಯ್ತಲ್ವಾ? ಎಲ್ಲಿ ಇಡ್ಕಬಲಿಕ್ಕಿತ್ತದು?
ಮುಸ್ತಪ್ಪ. ಓಹೋ ತಬ ಇಡ್ಕೊಳ್ಳಿ, ನಾವು ಕೊಡು ವಿಡಿಯೋ ಇಡ್ಕೊಳ್ಳಿ, ನಾವು ಇಡ್ಕೊಳ್ಳಿ. ಚಿಕಿ 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 ಮಗು ಮಗು ಇದು ಮಗು ಪುಟಾಣಿ ಮಗು ಪುಟಾಣಿ ಮಗು ಊಟ ಮಾಡಿ ಸುಸ್ತಾಗಿದೆ, ಬಟ್ಟೆ ಎಲ್ಲ ಗ್ರೀಸ್ ಮಾಡಕ್ತು ಮಗು ಇದು. ಮಜ್ಜಿಗೆ ರೆಡಿ, ಸೊ ಮಜ್ಜಿಗೆನ ಊಟ ಮಾಡಕ್ಕೆ ನಾವು ರೆಡಿ. ಇಲ್ಲಿ ಶುಂಠಿಗಳನ್ನ ಕಿತ್ತಾದ್ಮೇಲೆ ಕಿತ್ತಾಕಿದ ತಕ್ಷಣ ಮತ್ತೆ ಇನ್ನೊಂದು ಕಡೆ ಜಾಗ ತಗೊಂಡಿದ್ದೀವಿ. ಅಂದರೆ ಅಲ್ಲಿ ಇವಾಗ ಸದ್ಯಕ್ಕೆ ಅಲ್ಲೂ ಸ್ವಲ್ಪ ಶುಂಠಿಗಳನ್ನ ಇವಾಗ ಪ್ರೆಸೆಂಟ್ ಹಾಕಿದ್ದೀವಿ. ಇಲ್ಲಿ ಕಿತ್ತಿದ ತಕ್ಷಣ ನೆಕ್ಸ್ಟು ಇಲ್ಲಿಗೆ ಮತ್ತೆ ಇಮಿಡಿಯೇಟ್ಲಿ ಶುಂಠಿ ಬೆಳೆಯೋಕ್ಕಾಗಲ್ಲ, ಸೊ ಹಂಗಾಗಿ ಬೇರೆ ಕಡೆ ಬೆಳಿಬೇಕಾಗುತ್ತೆ. ಸೊ ಅಂದರೆ ಶುಂಠಿ ಬೆಳೆಯೋಕೆ ಅಂತಲೇ ಬೇರೆ ಕಡೆ ಸ್ವಲ್ಪ ಜಾಗ ತೊಗೊಂಡಿದ್ವಿ ಜಮೀನು, ಅಂದರೆ ಅಲ್ಲಿ ಇವಾಗ ಶುಂಠಿ ಬೆಳೀತಿದ್ದೀವಿ. ಸದ್ಯಕ್ಕೆ ಇಷ್ಟೇ ಅಂದ್ಬಿಟ್ರೆ. ಇನ್ನು ವೆಜಿಟೇಬಲ್ಸು, ಸೊಪ್ಪು, ಬಾಳೆ. ಬಾಳೆ ಅಂತ ಸುಮ್ಮನೆ ಇದೆಲ್ಲ ನಮ್ಮ ಮನೆಗೆ ಬೆಳ್ಕೊಂಡಿರೋದಷ್ಟೇ, ಯಾವುದು ಸೇಲ್ಸ್ ಪರ್ಪಸ್ಲಿ ಯಾವುದು ಇಲ್ಲ. ಹೊಗೆ ಸೊಪ್ಪು ಬೆಳೀತಿದ್ವಿ ಫಸ್ಟು. ಇವು ಹೊಗೆ ಸೊಪ್ಪೆಲ್ಲ ಬೆಳೆಯಲ್ಲ. ಹೊಗೆ ಸೊಪ್ಪು ಅಂದರೆ ಟೊಬ್ಯಾಕೋ, ನಾವೇನು ಸಿಗರೇಟು ಬಿಡಿ ಸಿಗರೇಟು ನೋಡ್ತಲ್ವ ಅದೊಂದು ಬೆಳೀತಿದ್ವಿ ಜಾಸ್ತಿ. ಹೊಗೆ ಸೊಪ್ಪೇ ಜಾಸ್ತಿ ಬೆಳೀತಾ ಇದ್ದಿದ್ದು. ಈಗ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಸ್ಟಾಪ್ ಮಾಡಿಸಿದ್ದೀವಿ, ಬೆಳೀತಿಲ್ಲ. ಜಸ್ಟ್ ಇದೆ ಶುಂಠಿ, ಸೊಪ್ಪು, ಅದು ಇದು ಸಣ್ಣ ಪುಟ್ಟ ವೆಜಿಟೇಬಲ್ಸು, ಇನ್ನು ಹಸ್ಗಳು, ಇದಿಷ್ಟು ನೋಡಿಕೊಂಡು ಆರಾಮಾಗಿದ್ದಾರೆ ಅಷ್ಟೇ. ಬಂದು ಪುಟಾಣಿ ಕೋಳಿ ಮರಿಗಳು ಬಂದು ಮೇ ಸಂಜೆ ಆಗ್ತಾ ಸಂಜೆ ಆಗ್ತಾ ಎಲ್ಲ ಮನೆಗೆ ಬರ್ತಾರೆ. ಇನ್ನು ಕೋಳಿಗಳು ಸುಮಾರು ಇದ್ದಾರೆ ಎಲ್ಲವ ಮಾರ್ಬಿಟ್ರ ನೋಡಿ. ಎಲ್ಲ ಸಂಜೆ ಆಗ್ತಾ ಸಂಜೆ ಆಗ್ತಾ ಮರಿಗಳು ಕೋಳಿ ಮರಿಗಳೆಲ್ಲ ಹಿಂಗೆ ಬಂದ್ಬಿಡುತ್ತೆ ಮನೆಗೆ. ಎಲ್ಲೆಲ್ಲೋ ಮೇಯ ಕೊಟ್ಟೋಗುತ್ತೆ, ಎಲ್ಲೆಲ್ಲೋ ಮೇಯ ಕೊಟ್ಟೋಗುತ್ತೆ. ಇವಾಗ ಹಾಲು ಕರೀತಿದ್ದಾರೆ ಕರೆಕ್ಟಾಗಿ ಸಂಜೆ ಒಂದು 5 ಗಂಟೆಗೆ ಹಾಲು ಕರೆಯೋಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಇವಾಗ ಸ್ವಲ್ಪ ಕಮ್ಮಿ ಹಾಲು ಕೊಡ್ತಿರೋದು. ಅದೊಂದು ಗಬ್ಬ ಆಗಿದೆ ಇವಾಗ ಪ್ರೆಗ್ನೆಂಟು ಬಿಟ್ರೆ. ಇದು ಅಣ್ಣ ಬೆಳಿಗ್ಗೆ ಟೈಮ್ ಮಾತ್ರ ಹಂಗಾರೆ ಇವಾಗ ಇದೊಂದಲ್ಲೇ ಕರಿಯೋದು ಈಗ ಇದೊಂದೇ ಹಾಕೊಳ್ಳೋದು ಹೋದ್ರೆ ಬಿಡಬ ಈ ಕಡೆ ಬಾ ಗಾಬರಿ ಆಗುತ್ತೆ. ಹಾ ನಾನು ಹಾ ಸ್ವಲ್ಪ ಕೈ ತೆಗಿ ಕೈ ತೆಗಿಯೋ. ಆ ಕಡೆ ಲಾಸ್ಟು ಗಬ್ಬ ಆಗಿದೆ ಅರ್ಜೆಂಟ್ ಅದು, ಸೊ ಅದ್ರಲ್ಲಿ ಹಾಲು ಕರಿಯಂಗಿಲ್ಲ ಇದೊಂದರಲ್ಲಿ. ಮತ್ತೆ ಇದು ಅನಿಸುತ್ತೆ ಗೊತ್ತಿಲ್ಲ. ನಮ್ಮ ಮನೆಯ ವ್ಲಾಗ್ಸು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ಸ್ಟಾದಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ನಿಮ್ಮ ಸಪೋರ್ಟ್ ಇರಲಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.